केंद्र सचिव डीवी सदानंद गौड़ अवर विरुद्ध याद रीतिया मानहानिकर वरदी प्रसार नगर न्यायालय माध्यम निर्बंध विधि आदेश बेंगलूरिन 14ने हेच्चुवरी सिटी सिविल कोर्ट न्यायाधीश मल्लिकार्जुन आदेश होरसिद्दु अर्जीदार डीवी सदानंद गौड़ अवर विरुद्ध माध्यम यावदे मानहानिकारक वरदी प्रसार निर्बंधव विधिसिदारे डीवी सदानंद गौड़ सल्लिसिरुव अर्जी तावु ई हिंदे राज्य मुख्यमंत्री बीजेपी राज्याध्यक्षन कार्यवन निर्वहिसिद्दु प्रस्तुत केंद्र सचिव जवाबदारिया निभायिसुत्ता इद्देने केंद्र सचिव संपुट विस्तरणे संदर्भदल्लि माध्यम तन्न विरुद्ध सुळ्ळु सुद्दिगळन्नु प्रसार साध्यते इदे किडिगेडिगळु नकली सीडी सृष्टिसि अदन्न माध्यमगळल्लि प्रसार साध्यते इदे अंतह वीडियो प्रसारवादल्लि तम्म घनते गौरव हागू चारित्र्यक्के हानियागलिदे हीगागि माध्यमगळु आधार रहित सुळ्ळु सुद्दिगळन्नु हागू मानहानिकर वरदि बित्तरिसदंते निर्बंधवन्न विधिसबेकु अंत ಕೋರಿತ್ರು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಎಲ್ಲಾ ಮಾಧ್ಯಮಗಳಿಗೆ ನಿರ್ಬಂಧವನ್ನ ವಿಧಿಸಿ ಆದೇಶಿಸಿದೆ ಗಮನಿಸಿದ ಕಾರಣವೇ ತಕ್ಷಣವಾಗಿ ಅವರ ರಾಜೀನಾಮೆಯನ್ನು ಕೊಡಿಸುವಂತ ಕೆಲಸ ಕಾರ್ಯಗಳಾಗಿದೆ ಆದರೆ ವೈಯಕ್ತಿಕವಾಗಿ ಹಲವಾರು ಜನರಿಗೆ ಅವರವರ ಮನಸ್ಸಿನಲ್ಲಿ ಇರುವಂತ ಭಾವನೆಗಳನ್ನು ನಮ್ಮ ಕೋರ್ಟ್ಗಳಲ್ಲಿ ವ್ಯಕ್ತಪಡಿಸಬಾರದು ಅಂತ ಹೇಳಲಿಕ್ಕೆ ನಾವು ಯಾರು ಅದರಲ್ಲಿ ಇಂಟರ್ವ್ಯೂ ಆಗಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದಂತ ಆ ಒಂದು ಮುಂದಿನ ಭವಿಷ್ಯದ ಸಾಧಕ ಬಾಧಕಗಳ ಬಗ್ಗೆ ಅವರ ಮನಸ್ಸಲ್ಲಿ ಇರ್ತದೆ ಅದನ್ನು ನೋಡಿಕೊಂಡು ಅವರು ಮುಂದಿನ ಹೆಜ್ಜೆ ಇಡ್ತಾರೆ ಅದು ಅವರವರಿಗೆ ಬಿಟ್ಟದ್ದು ಆದರೆ ಅನವಶ್ಯಕವಾಗಿ ಕೋರ್ಟಿಗೆ ಹೋಗೋದು ಮತ್ತಷ್ಟು ಇಂಥ ವಿಚಾರಗಳನ್ನು ಗೋಜಲಮಯ ಮಾಡೋದು ಇದು ಖಂಡಿತವಾಗಿ ಒಳ್ಳೆಯದಲ್ಲ ಪಕ್ಷ ಗಮನಿಸಿದ ಕಾರಣವೇ ತಕ್ಷಣವಾಗಿ ಅವರ ರಾಜೀನಾಮೆಯನ್ನು ಕೊಡಿಸುವಂಥ ಕೆಲಸ ಕಾರ್ಯಗಳಾಗಿದೆ ಆದರೆ ವೈಯಕ್ತಿಕವಾಗಿ ಹಲವಾರು ಜನರಿಗೆ ಅವರವರ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ನಮ್ಮ ಕೋರ್ಟ್ಗಳಲ್ಲಿ ವ್ಯಕ್ತಪಡಿಸಬಾರದು ಅಂತ ಹೇಳಲಿಕ್ಕೆ ನಾವು ಯಾರು ಅದರಲ್ಲಿ ಇಂಟರ್ವ್ಯೂ ಆಗಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದಂಥ ಆ ಒಂದು ಮುಂದಿನ ಭವಿಷ್ಯದ ಸಾಧಕ ಬಾಧಕಗಳ ಬಗ್ಗೆ ಅವರ ಮನಸ್ಸಲ್ಲಿ ಇರ್ತದೆ ಅದನ್ನು ನೋಡಿಕೊಂಡು ಅವರು ಮುಂದಿನ ಹೆಜ್ಜೆ ಇಡ್ತಾರೆ ಅದು ಅವರವರಿಗೆ ಬಿಟ್ಟದ್ದು ಆದರೆ ಅನವಶ್ಯಕವಾಗಿ ಕೋರ್ಟಿಗೆ ಹೋಗೋದು ಮತ್ತಷ್ಟು ಇಂಥ ವಿಚಾರಗಳನ್ನು ಗೋಜಲಮಯ ಮಾಡೋದು ಇದು ಖಂಡಿತವಾಗಿ ಒಳ್ಳೆಯದಲ್ಲ ಪಕ್ಷ ಗಮನಿಸಿದ ಕಾರಣವೇ ತಕ್ಷಣವಾಗಿ ಅವರ ರಾಜೀನಾಮೆಯನ್ನು ಕೊಡಿಸುವಂಥ ಕೆಲಸ ಕಾರ್ಯಗಳಾಗಿದೆ ಆದರೆ ವೈಯಕ್ತಿಕವಾಗಿ ಹಲವಾರು ಜನರಿಗೆ ಅವರವರ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ನಮ್ಮ ಕೋರ್ಟ್ಗಳಲ್ಲಿ ವ್ಯಕ್ತಪಡಿಸಬಾರದು ಅಂತ ಹೇಳಲಿಕ್ಕೆ ನಾವು ಯಾರು ಅದರಲ್ಲಿ ಇಂಟರ್ವ್ಯೂ ಆಗಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದಂಥ ಆ ಒಂದು ಮುಂದಿನ ಭವಿಷ್ಯದ ಸಾಧಕ ಬಾಧಕಗಳ ಬಗ್ಗೆ ಅವರ ಮನಸ್ಸಲ್ಲಿ ಇರ್ತದೆ ಅದನ್ನು ನೋಡಿಕೊಂಡು ಅವರು ಮುಂದಿನ ಹೆಜ್ಜೆ ಇಡ್ತಾರೆ ಅದು ಅವರವರಿಗೆ ಬಿಟ್ಟದ್ದು ಆದರೆ ಅನವಶ್ಯಕವಾಗಿ ಕೋರ್ಟಿಗೆ ಹೋಗೋದು ಮತ್ತಷ್ಟು ಇಂಥ ವಿಚಾರಗಳನ್ನು ಗೋಜಲಮಯ ಮಾಡೋದು ಇದು ಖಂಡಿತವಾಗಿ ಒಳ್ಳೆಯದಲ್ಲ ಪಕ್ಷ ಗಮನಿಸಿದ ಕಾರಣವೇ ತಕ್ಷಣವಾಗಿ ಅವರ ರಾಜೀನಾಮೆಯನ್ನು ಕೊಡಿಸುವಂಥ ಕೆಲಸ ಕಾರ್ಯಗಳಾಗಿದೆ ಆದರೆ ವೈಯಕ್ತಿಕವಾಗಿ ಹಲವಾರು ಜನರಿಗೆ ಅವರವರ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ನಮ್ಮ ಕೋರ್ಟ್ಗಳಲ್ಲಿ ವ್ಯಕ್ತಪಡಿಸಬಾರದು ಅಂತ ಹೇಳಲಿಕ್ಕೆ ನಾವು ಯಾರು ಅದರಲ್ಲಿ ಇಂಟರ್ವ್ಯೂ ಆಗಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದಂಥ ಆ ಒಂದು ಮುಂದಿನ ಭವಿಷ್ಯದ ಸಾಧಕ ಬಾಧಕಗಳ ಬಗ್ಗೆ ಅವರ ಮನಸ್ಸಲ್ಲಿ ಇರ್ತದೆ ಅದನ್ನು ನೋಡಿಕೊಂಡು ಅವರು ಮುಂದಿನ ಹೆಜ್ಜೆ ಇಡ್ತಾರೆ ಅದು ಅವರವರಿಗೆ ಬಿಟ್ಟದ್ದು ಆದರೆ ಅನವಶ್ಯಕವಾಗಿ ಕೋರ್ಟಿಗೆ ಹೋಗೋದು ಮತ್ತೆ